ನಮಸ್ತೆ ಸ್ನೇಹಿತರೆ ಅಂತ ಮುಖಪುಟಕ್ಕೆ ಎಂಟ್ರಿಯಾಗಿ ಧನ್ಯವಾದ ಅಹೋರಾತ್ರ ಅಂತ ಎಕ್ಸಿಟ್ ಆಗ್ತಾರೆ. ಇವ್ರು ಯಾರು ಅಂತ ಗೊತ್ತಾಗಿರಲೇಬೇಕಲ್ವಾ? ಆ ಎಂಟ್ರಿ ಎಕ್ಸಿಟಲ್ಲಿ ಒಂದು 3 ಬಾರಿ ಆದರೂ ಹೇಳ್ತಾರೆ, ಮರ ಉಳಿಸ್ರೋ, ಮರ ಕಾಪಾಡ್ರೋ, ವೃಕ್ಷ ರಕ್ಷಾ ಮಾಡ್ರೋ, ನಿಮ್ಮ ಕಾಲಿಗೆ ಬೀಳ್ತೀನಿ, ಒಂದೊಂದು ಮರನೂ ಒಂದೊಂದು ವಾಟ್ರ್ ಟ್ಯಾಂಕು ಕಂಡ್ರೋ ಅಂತ ಸಾರಿ ಸಾರಿ ಹೇಳ್ತಾ ಇರ್ತಾರೆ. ಬನ್ನಿ ಅದನ್ನು ಪರಿಚಯಿಸೋಣ. ನೋಡಿ, ಒಂದು ವಾಟ್ರ್ ಟ್ಯಾಂಕ್ ಅನ್ನಬಹುದಲ್ಲವೇ. ಮರದ ಹತ್ರನೇ ಬೋರ್ ಪಾಯಿಂಟ್ ಆಗಿದೆ, ಇಲ್ಲಿ ನೀರು ಕೂಡ ಬಿದ್ದಿದೆ. ಹಾಗಂತ ಇದು ಒಂದೇ ಮರ ಹತ್ರ ಅಲ್ಲ, ಇನ್ನೂ ಸುತ್ತಮುತ್ತ 4-5 ಮರಗಳಿಂದ ಒಂದು ಹತ್ರ ಶೇಖರಣೆ ಆಗಿರಬಹುದು. ಹಾಗಂತ ಮರ ಇದೆ, ಇಲ್ಲೊಂದು ವಾಟ್ರ್ ಟ್ಯಾಂಕ್ ಇದೆ, ಅಹೋರಾತ್ರ ಹೇಳಿಬಿಟ್ಟಿದ್ದಾನೆ ಇಲ್ಲಿ ಬೋರ್ ಹೊಡೆಸ್ಬಿಡೋಣ ಅಂತ ದಯಮಾಡಿ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಸುತ್ತಮುತ್ತಲಿನ ಎಷ್ಟು ಮರಗಳಿದ್ದಾವೆ ಅದರಿಂದ ನೋಡಿ, ಇಲ್ಲಿ 4-5-6 ಮರಗಳಿದೆ ಸುತ್ತಮುತ್ತ. ಒಂದೊಂದು ಮರ 20-20 ನೀರು ಎಳ್ಕೊಂಡು ಶೇಖರಣೆ ಮಾಡಿದರೂ ಕೂಡ ಆ ಗಂಗಾ ಜಲ ಯಾರಿಗೆ ಹೊಲಿಬೇಕೋ ಅವ್ರಿಗೆ ಹೊಲಿಯೋದು ಕಣ್ರಿ. ನೋಡ್ರಿ, ಇದಕ್ಕಿನ್ನ ಸಾಕ್ಷಿ ಬೇಕೇನ್ರಿ? ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ, ವೃಕ್ಷ ರಕ್ಷಾ ಮಾಡೋಣ.